ಇದರ ಸುವರ್ಣ ಉಸಿರಾಡುವುದಕ್ಕೆ ಹೇಗೆ ಗುತ್ತು ಗುರಿ ಇರುವುದಿಲ್ವೋ ಹಾಗೆ ಕುಡಿಲಿಕ್ಕೆ ಯಾವ ಗುತ್ತು ಗುರಿ ಇರುವುದಿಲ್ಲ. ಜೇಬಲ್ಲಿ ಕಾಸಿದ್ರೆ ಕುಡಿ, ಇಲ್ಲ ಉಪ್ಪಿನಕಾಯಿ ನೆಂಚಿಕೊಂಡು ಮನೆಗೆ ನಡಿ. ಮುಟ್ಟಬಾರ್ದು, ನಾನೇನು ಟೈಟ್ ಆಗಿಲ್ಲ, ಇನ್ನು 90 ಕುಡಿಯೋ ಕೆಪಾಸಿಟಿ ಇದೆ. ಓಯ್ ಎಂತಾಯ್ತು ಮಾರೇರೆ ನಿಮ್ಗೆ, ಎರಡು ಮೂರು ದಿವಸದಿಂದ ದಿನ ಕುಡ್ದು ಬರ್ತಿದ್ದೀರಾ, ಮೊದ್ಲಿಲ್ದಿರೋ ಚಟ ಈಗೆಂತದಕ್ಕೆ ಬಂತು? ಇರಲ್ಲ ಸೊಂಟೆ, ಚಟವಿಲ್ಲದಿರುವವನು ಪಟ್ಟ ಹತ್ತುದಿರ್ಲಿ, ಚಟ ಹತ್ತುದಕ್ಕೂ ನಾಲಾಯಕ್ ಅಂತೇಳಿ ನನ್ನ ಗುರುಗಳು ಹೇಳಿದಾರ, ಅದಕ್ಕೆ ಈ ಕುಡಿತ. ಓ ಮಾರಿ, ನಿಮ್ಗೆ ಕನ್ನಡಕ ಹಾಕಿಕೊಂಡು ಹುಡುಗಿಯರಿಂದ ಹೋಗುವಂತ ದೊಡ್ಡ ಚಟ ಉಂಟಲ್ಲ, ಪುನಃ ಎಂತದಕ್ಕೆ ಬೇಕಿತ್ತು ಈ ಚಟ? ಅದು ನನ್ನ ವೈಯಕ್ತಿಕ ಚಟ ಅಲ್ಲಣ, ವಂಶದಿಂದ ಬಂದಿದ್ದು. ನನ್ನ ತಾತ ಮುತ್ತಾತಂದಿರು ನಡೆಸಿಕೊಂಡು ಬಂದದನ್ನ ನಾನು ಫಾಲೋ ಮಾಡ್ತಿದ್ದೀನಿ ಅಷ್ಟೇ. ಈಗ ನನ್ನಿಂದ ನನ್ನ ವಂಶಕ್ಕೆ ನಾನು ಗಿಫ್ಟ್ ಕೊಡೋದು ಬೇಡುವ, ಅದಕ್ಕೆ ಈ ಪುಟ್ರಿಂಗಿ. ಎಂತಾಯ್ತು ಮಾರೇರೆ ನಿಮ್ಗೆ? ಒಂದ ಎರಡ. ಓಯ್ ಗೋಡೆ ಅಂತದಕ್ಕೆ ಕೆರಿತಿದ್ದೀರಾ, ಪೇಂಟ್ ಚಂದ ಉಂಟಲ್ಲ. ಇದೆ ಇದೆ ಕುಡುಕರಿಗೂ ನಾನ್ ಕುಡುಕರಿಗೂ ಇರುವ ಡಿಫ್ರೆನ್ಸ್. ನಾವು ನಮ್ಮ ಫೀಲಿಂಗ್ ಅನ್ನು ಗೋಡೆ ಮೇಲೆ ಬರೆದ್ರೆ ಅದು ನಿಮಗೆ ಕಿರದಾಗೆ ಕಾಣ್ತದಲ್ಲ, ಅದೇ ನೀವು ಕುಡುಕರ ಫೀಲಿಂಗ್ ಅನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಳ್ಳುದಿಲ್ಲ. ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಿಕ್ಕೆ ಯಾರು ಫೀಲಿಂಗ್ ಅನ್ನು ಗೋಡೆಯ ಮೇಲೆ ಬರೆಯುವುದಿಲ್ಲ, ಬಾಯಿ ಬಿಟ್ಟು ಬೊಗಳ್ತಾರೆ. ಬಾಯಿ ಬಿಟ್ರೆ ವಾಸನೆ ಬರ್ತದೆ ಅಂತೀರಾ, ಅದಕ್ಕೆ ನಾವು ಬಾಯಿ ಮುಚ್ಚಿಕೊಂಡು ನಮ್ಮ ಫೀಲಿಂಗ್ ಅನ್ನು ಗೋಡೆಯ ಮೇಲೆ ಬರೀತೀವಿ. ಓಯ್ ಎಂತಾಯ್ತು ಮಾರೇರೆ ನಿಮ್ಗೆ, ಎಂತದಕ್ಕೆ ಈ ನಮೂನೆ ಕುಡಿತಿದ್ದೀರಾ? ಮತ್ತೆಂತ ಮಾಡ್ಬೇಕು ನಾ ತಗಣ್ಣೆ, 4 ದಿವಸದಿಂದ ನನ್ನ ಕನ್ನಡಕದ ಕಣ್ಣಿಗೆ ಒಂದೇ ಒಂದು ಫ್ಲವರ್ ಬೀಳ್ತಾ ಇಲ್ಲಣ. ಇದೆಲ್ಲ ಸೊಂಟ, ಉಪವಾಸ ಬೇಕಾದ್ರೆ 3 ದಿವಸ ಇರ್ತಾನ, ಆದರೆ ಫ್ಲವರ್ಗಳನ್ನು ನೋಡದೆ ನಾತ ಬದುಕುದಿಲ್ವಾ? ನೋಡ ನೋಡ, ಫ್ಲವರ್ಗಳನ್ನು ನೋಡದೆ ನನ್ನ ಕನ್ನಡಕ ಎಷ್ಟೊಂದು ಡಲ್ ಆಗಿದೆ. ಈ ಫೀಲಿಂಗ್ ಅನ್ನು ಮರಿಲಿಕ್ಕೆ ಕುಡಿದಿದೆ. ನೀವು ಕುಡಿದ ಕೂಡಲೇ ಫ್ಲವರ್ಗಳೆಂತ ಬಾಟಲಿಂದ ಆಚೆ ಬಂದು ಬಿಡ್ತಾರಾ? ಬಾಟಲಿಂದ ಆಚೆ ಬರೋದು ಬೇಡಲ್ಲ, ಮನೆಯಿಂದ ಆಚೆ ಬಂದ್ರೆ ಸಾಕು, ಅವರನ್ನು ನನ್ನ ಹೃದಯದ ಬಾಟಲಿಯಲ್ಲಿ ತುಂಬಿಸಿಕೊಳ್ತೀರಿ. ಮಾರೇರೆ ಇನ್ನೊಂದು ಸರ್ತಿ ಈ ನಮೂನೆ ಕುಡಿದು ಬಂದ್ರೆ ನಿಮ್ಮನ್ನು ಮನೆ ಒಳಗಡೆಯೇ ಸೇರಿಸುವುದಿಲ್ಲ. ಎಂತದ ಕೋಲ್ ಬೀಜಿಗಳು ಸಹ ಕಟ್ಟಿಕೊಂಡ ಗಂಡನನ್ನು ಮನೆ ಒಳಗೆ ಸೇರಿಸುವುದಿಲ್ಲ ಅಂತ. ಎಂತಾಯ್ತು ಮಾರೇರೆ, ಎಂತದಕ್ಕೆ ಅರಬ ಯಾಕಿದ್ದು? ಎಂತ ಅಂತ ಗೊತ್ತಿಲ್ಲ ನನಗೆ, ಹೊಟ್ಟೆ ಕಂಡ ಬಟ್ಟೆ ನೋಯ್ತಾ ಉಂಟಾ? ಇದಕ್ಕೆ ಹೇಳಿದ್ದು ಮಾರೇರೆ ಕುಡಿಬೇಡಿ ಅಂತ, ಕುಡಿದ ಅಮಲಲ್ಲಿ ಹಾಳು ಮುಳು ತಿಂದಿರ್ತೀರ, ಅದಕ್ಕೆ ಹೊಟ್ಟೆ ನೋವು ಬಂದಿದೆ. ಕೊರಂಗು, ಗಂಡನಿಗೆ ಹುಷಾರಿಲ್ಲದ ಪೊರ್ತಿನಲ್ಲಿ ಉಪಚಾರ ಮಾಡೋದನ್ನು ಬಿಟ್ಟು ವೇದನೆ ಹೇಳ್ತೇನೆ. ಓಯ್ ನಿಮಗೆ ನಿಮ್ಮ ವೇದನೆ ಮಾತ್ರ ಗೊತ್ತಾಗ್ತದೆ, ನನ್ನ ವೇದನೆ ಗೊತ್ತೇ ಆಗುದಿಲ್ಲ ಅಲ್ಲ. ನಿನ್ನೆ ರಾತ್ರಿ ಕುಡಿದ ಅಮಲಲ್ಲಿ ನನಗೆ ಹೊಡಿಲಿಕ್ಕೆ ಬಂದಿದ್ರಿ. ಎಂತ, ನಾನು ಹೊಡಿಲಿಕ್ಕೆ ಬಂದಿದ್ದೆಯಾ? ಕ್ಷಮಿಸಿ ಬಿಡು ಮಾರೈತೆ, ಇನ್ನು ಮುಂದೆ ಏನಮ್ಮನೆ ಮಾಡುದಿಲ್ಲ ಆಯ್ತಾ? ಅಂದ್ರೆ ಇನ್ನು ಮುಂದೆ ಕುಡಿಯುದಿಲ್ವಾ ಮಾರೇರೆ? ಇಲ್ಲ, ಕುಡಿಯುವುದಕ್ಕಿಂತ ಮುಂಚೆ ನಿಮಗೆ ಹೊಡಿತೇನೆ. ಉಡುಪಿ ಕೃಷ್ಣ, ನನ್ನ ಗಂಡನಿಗೆ ಎಂತದಕ್ಕೆ ಈ ನಮ್ಮನೆ ಬುದ್ಧಿ ಕೊಟ್ಟೆಯಪ್ಪ, ನನ್ನ ಯಾವ ತಪ್ಪಿಗೆ ಈ ಶಿಕ್ಷೆ? ಅಯ್ಯೋ ಈಗ ನೀನೆಂತ ಪಾಪ ಮಾಡ್ಲಿಲ್ಲ ಮಾರೈತೆ, ದುಡ್ಡಿಲ್ಲದಕ್ಕೆ ನಾನೇ ಯಾವ್ದೋ ಲೋಕಲ್ ಬ್ರ್ಯಾಂಡ್ ಕುಡ್ದ ನಮ್ಮನೆ ಆಡಿರ್ಬೇಕು, ಇನ್ನು ಮುಂದೆ ಬ್ರ್ಯಾಂಡೆಡ್ ಮಾಲ್ ಕುಡಿತೀರ ಆಯ್ತಾ? ಓ ಬಿರ್ಕಿ, ನಾನು ಇಷ್ಟೆಲ್ಲ ಪಡ್ಕೊಂಡ್ರು ಕುಡಿಯೋದನ್ನು ಬಿಡ್ತೇನೆ ಅಂತ ಹೇಳ್ತಿಲ್ವಲ್ಲ,
ನಾಟಿ ಔಷಧಿಯನ್ನು ಕುಡಿದ್ರೆ ನಾನು ಬದುಕ್ತೇನೆ ಅಂತ ಹೇಳಿ ನನಗೆ ಗ್ಯಾರಂಟಿ ಇಲ್ಲ. ಅದರ ಬದಲು ಹೀಗೆ ನೋವು ಅನುಭವಿಸ್ತೇನೆ. ನಾನು ಮಾಡುವ ನಾಟಿ ಔಷಧಿ ಬಗ್ಗೆ ಈ ನಮೂನೆ ಮಕ್ಕರು ಮಾಡೋದಕ್ಕೆ ನಿಮಗೆ ಹೀಗೆ ಆಗಿದ್ದು ಆ ನೋವು ಇನ್ನಷ್ಟು ಜಾಸ್ತಿ ಆಗ್ಲಿ. ಎಂತವನನ್ನು ಗಂಟ ಹಾಕಿದ್ಯಪ್ಪ ಸತ್ಯ ಅನುಸೇರು ಹುಟ್ಟಿದಂತ ನಾಡಿನಲ್ಲಿ ಇಂಥವರನ್ನು ಹುಟ್ಟಿಸಿಬಿಟ್ಟೆಯ. ಗಂಡನ ನೋವನ್ನು ಕಡಿಮೆ ಆಗಲಿ ಅಂತ ಬೇಡುದನ್ನು ಬಿಟ್ಟು ಜಾಸ್ತಿ ಆಗ್ಲಿ ಅಂತ ಹೇಳಿ ಶಾಪ ಆಗ್ತಿಯಲ್ಲ ಅಮ್ಮ. ನನಗೆ ಕ್ಷಮಿಸಿ ಬಿಡಿ ಮಾರೇರೆ, ಏನೋ ಬಾಯಿ ತಪ್ಪಿ ಹಾಗೆ ಹೇಳಿಬಿಟ್ಟೆ. ಕಂಡಾಬಟ್ಟೆ ನೋವಾಗ್ತಂಟ ಮತ್ತೆಂತ? ನಾನು ನೋವು ಬರ್ತದೆ ಅಂತ ಹೇಳಿ ನಿನ್ನೆದ್ರು ಬೀದಿ ನಾಟಕ ಮಾಡ್ತಾ ಇದ್ದಾನ? ನೋವು ನನಗೆಪ್ಪ. ಅದಕ್ಕೆ ಹೇಳಿದ್ದು ಮಾರೇರೆ ಔಷಧಿ ಕೊಡ್ತೇನೆ ಅಂತ. ಬೇಡ ಅಂತ ಹೇಳಿದಲ್ಲ, ನೀನು ಔಷಧಿಗೆ ಅಮೃತ ಹಾಕಿ ಕೊಟ್ಟರು ನಾನು ಕುಡಿದಿಲ್ಲ. ನೀವು ಎಂತದಕ್ಕೆ ಬೇಡ ಅಂತ ಹೇಳ್ತಿದ್ದೀರಾ ಅಂತ ನನಗೆ ಗೊತ್ತುಂಟು ಮಾರೇರೆ. ನಿಮ್ಮ ನೋವಿಗೆ ಆ ಬಿರ್ಸದಿ ಟ್ರೀಟ್ಮೆಂಟ್ ಕೊಡ್ಬೇಕು ಅಂತ ತಾನೇ? ಎಕ್ಸಾಕ್ಟ್ಲಿ. ಅಮ್ಮ ದೇವರೇ, ಅಯ್ಯೋ ಅಮ್ಮ. ಈ ರೀತಿ ಕೂಕೋತಿದ್ದೀರಾ? ಇದನ್ನೇ ಕ್ಲಿನಿಕ್ ಅನ್ಕೊಂಡಿದ್ದೀರೋ ಇಲ್ಲ ಫಿಶ್ ಮಾರ್ಕೆಟ್ ಅನ್ಕೊಂಡಿದ್ದೀರೋ? ನನ್ನ ಒಳಗೆ ಆಗುತ್ತಿರುವ ನೋವು ನನ್ನ ನಾನು ಮನೆ ಕೂಗಿಸ್ತಾ ಉಂಟಾ? ಪ್ಲೀಸ್ ದಯವಿಟ್ಟು ಇಂಜೆಕ್ಷನ್ ಕೊಟ್ಟು ಕಾಪಾಡ. ಕಾಯಿಲೆ ಗೊತ್ತಿದೆ, ಸುಮ್ ಸುಮ್ನೆ ಇಂಜೆಕ್ಷನ್ ಕೊಡಕ್ ಆಗೋದಿಲ್ಲ. ಮೀನಾಕ ಏನಾಗಿದೆ ಇವ್ರಿಗೆ? ಹೊಟ್ಟೆ ನೋವು ಬಂದಿರೋದು ನನಗೆ ಅವಳ ಹತ್ರ ಕೇಳಿದವಳು ಎಂತ ಹೇಳ್ತಾಳ ದೂಪೆ? ನೀವ್ ನಾಟಕ ಮಾಡ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ, ಅದಕ್ಕೆ ಮೀನಾಕನ್ ಕೇಳ್ತಿರೋದು. ಇಲ್ಲ ಮಾರೈತಿ, ಬೆಳಿಗ್ಗೆಯಿಂದ ಪಂಜಿಬೇನೆಯಿಂದ ಒದ್ದಾಡ್ತಾ ಇದ್ದಾರೆ. ನಾನು ಔಷಧಿ ಕೊಡ್ತೇನೆ ಅಂದ್ರೆ ಬೇಡ ಅಂತ ನಿನ್ನ ಹತ್ರ ಬಂದಿದ್ದಾರೆ. ಅಯ್ಯೋ ದೇವರೆ, ಕುಜಿಲಿ ಕುಜಿಲಿ ಎಂತದಕ್ಕಪ್ಪ ಟೈಮ್ ವೇಸ್ಟ್ ಮಾಡ್ತೀರ? ಒಂದು ಇಂಜೆಕ್ಷನ್ ಕೂಡ ಸರಿ ಬಂದಿರಿ. ಎಂತದಕ್ಕೆ ಹೇಳಬಾರ್ದು? ನಾನ್ ಹೇಳದೇ ಇದ್ರು ನೀವು ಕುಡ್ಕೊಂಡ್ ಬರೋ ವಿಷಯ ಎಲ್ರಿಗೂ ಗೊತ್ತುಂಟು. ಎಂತ ಅವಸ್ಥೆ ಇದ್ದು, ಡೀಸೆಂಟ್ ಆಗಿ ಕುಡಿದ್ರು ಎಲ್ಲರ ಹತ್ರ ಕುಡುಕಾನಿಸಿಕೊಳ್ಳೋ ಪರಿಸ್ಥಿತಿ ಬಂತಲ್ಲ. ಡೀಸೆಂಟ್ ಆಗಿ ಕುಡಿದ್ರು ಕುಡುಕಾನೆ, ಕಸಂಟ್ ಆಗಿ ಕುಡಿದ್ರು ಕುಡುಕಾನೆ. ಅದು ಹೊಟ್ಟೆ ನೋವು ಬಂತಲ್ಲಣ್ಣ, ಅದಕ್ಕೆ ಬ್ರಷ್ ಮಾಡಿದ್ರೆ ಹಾಗೆ ಬಂದೆ. ಬ್ರಷ್ ಮಾಡಿದ್ರೆ ವಾಸನೆ ಹೋಗಲ್ಲ ಅನ್ಸುತ್ತೆ, ಅಷ್ಟು ಕೆಟ್ಟದಾಗಿದೆ. ಅಯ್ಯೋ ಮರೈತೆ, ಔಷಧಿಯನ್ನು ಕೈಯಲ್ಲಿಟ್ಟುಕೊಂಡು ಟೈಮ್ ವೇಸ್ಟ್ ಮಾಡಬೇಡಣ್ಣ. ಮೊದಲು ಇಂಜೆಕ್ಷನ್ ಕೊಡ, ಆಮೇಲೆ ನಿನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೇನೆ. ಸರಿ ಆ ಮಾಡಿ. ನೋಡ, ಹುಳ್ಳಿ ಕೊಟ್ಟ ಒಂದೇ ಒಂದು ಇಂಜೆಕ್ಷನ್ಗೆ ಹೊಟ್ಟೆ ನೋವು ಹೇಗೆ ಮಾಯವಾಯ್ತು? ಈಗ ಮಾಯಕ ಆಗ್ತದೆ, ರಾತ್ರಿ ಪುನಃ ಕುಡಿಯಿರಿ, ಆಗ ಪುನಃ ಶುರು ಆಗ್ತದೆ. ಇವ್ರಿನ್ನು ಕುಡಿಯೋದ್ ಬಿಟ್ಟಿಲ್ವಾ? ಎಲ್ಲಿ ಬಿಡ್ತಾರ ಇವರ ದೂಪೆ, ದಿನದಿಂದ ದಿನಕ್ಕೆ ಜಾಸ್ತಿ ಕುಡಿತಿದ್ದಾರ. ಓಯ್ ತಂಗಡಿ ಪಂಗಡಿ, ನಿಮ್ಗೇನ್ರೆ ಬಂದಿರೋದು? ಬಂಗಾರದಂತ ಹೆಂಡತಿ ಇರ್ಬೇಕಾದ್ರೆ ಯಾಕ್ರಿ ಕುಡಿತೀರಾ? ಹೆಂಡತಿ ಬಂಗಾರವೇ, ಆದ್ರೆ ಅವಳ ಹತ್ರ ಇರುವ ಬುದ್ಧಿ ಕಾಗೆ ಬಂಗಾರ ಅಲ್ವನ, ಅದಕ್ಕೆ ಆ ನೋವನ್ನು ಮರಿಲಿಕ್ಕೆ ಕುಡಿತಿದ್ದೀನಿ. ಓ ಮಾರಿ, ಯಾವ ಫ್ಲವರ್ಗಳು ಸಿಗ್ಲಿಲ್ಲ ಅಂತ ಕುಡಿದು ಬಂದು ಈಗ ನನ್ ಮೇಲೆ ಹೇಳ್ತಿದ್ದೀರಾ? ಚಿಂಗ್ಲಿ ಮುಂಗ್ಲಿ, ಯಾಕ್ರಿ ಈ ರೀತಿ ಕುಡ್ದು ಕುಡ್ದು ಹಾಳಾಗ್ತಿದ್ದೀರಾ? ಈಗ ಸೊತ್ತೆ ಕುಡಿದ್ರೆ ಹಾಳಾಗ್ತಾರೆ ಅನ್ನೋದಿರ್ತಿದ್ರೆ ಈ ಪ್ರಪಂಚದಲ್ಲಿ ಯಾರು ಕುಡ್ತಿರ್ಲಿಲ್ಲ. ಒಂದು ಸರ್ತಿ ಬಾರಿನ ಕಡೆ ಹೋಗಿ ನೋಡಂತೆ, ಜನಗಳು ಹೇಗೆ ಮಾರ್ಕೆಟ್ ನಲ್ಲಿ ಮುತ್ಕೊಂಡಾಗ ಮುತ್ಕೊಂಡಿರ್ತಾರೆ, ಅಲ್ಲಿಯ ಪ್ರಪಂಚವೇ ಬೇರೆಯ. ಅಲ್ಲಿ ಎಲ್ಲಾ ನೋವುಗಳಿಗೆ ಒಂದೇ ಔಷಧಿ. ಹಾಗಂತ ನೀವ್ ತಿಳ್ಕೊಂಡಿದ್ದೀರಾ, ಆದ್ರೆ ವಿಷಯ ಬೇರೆನೆ ಇದೆ. ಮೊದ್ಲು ನಾವ್ ಆಲ್ಕೋಹಾಲ್ ನ ಕುಡಿತೀವಿ, ಆಮೇಲೆ ಆಲ್ಕೋಹಾಲ್ ನಮ್ಮನ್ನ ಕುಡಿಯಕ್ ಶುರು ಮಾಡುತ್ತೆ. ಕುಡ್ದಾಗ ನೋವು ಕಮ್ಮಿ ಅನ್ಸುತ್ತೆ, ನಶೆ ಇಳಿದ್ಮೇಲೆ ಆ ನೋವ್ ಜೊತೆ ಬೇರೆ ನೋವು ಶುರು ಆಗುತ್ತೆ. ಇಂಥದ್ದು ಕುಡಿತದ ಬಗ್ಗೆ ಇಷ್ಟೊಂದು ಎಕ್ಸ್ಪೀರಿಯನ್ಸ್ ತಿಳ್ಕೊಂಡಿದ್ಯಾ? ಎಷ್ಟು ದಿವಸದಿಂದ ಕುಡಿದಿದ್ಯಾ? ರೀ ನೀವ್ ಕುಡ್ತಾ ಬಿಡಿ ಅಂದ್ರೆ ನನ್ನನ್ನೇ ಕುಡ್ಕಿ ಅಂತೀರಾ? ಮೀನಕ ಇವ್ರ ಹೊಟ್ಟೆ ನೋವಿಂದ ಒದ್ದಾಡ್ತಿದ್ದ ನೋಡ್ತಿದ್ರೆ ಫುಲ್ ಬಾಡಿ ಸ್ಕ್ಯಾನ್ ಮಾಡ್ಸೋದ್ ಒಳ್ಳೇದು ಅನ್ಸುತ್ತೆ. ಚಿಕ್ಕದಾಗ ಶುರು ಆಗಿರೋ ಹೊಟ್ಟೆ ನೋವು ಆಮೇಲೆ ಜಾಸ್ತಿ ಆಗ್ಬಿಟ್ರೆ ಎಂತ ಬೇಕಾದ್ರೂ ಮಾಡ, ಒಟ್ಟಿನಲ್ಲಿ ಇವರು ಸರಿಯಾದ್ರೆ ಸಾಕು. ಸುಮ್ನೆ ಎಲ್ಲ ಸ್ಕ್ಯಾನ್ ಮಾಡಕ್ ಆಗೋದಿಲ್ಲ, 1,000 ರೂಪಾಯಿ ಆಗುತ್ತೆ. ಕೊಡೋ ಹಾಗಿದ್ರೆ ನಾನೇ ಸ್ಕ್ಯಾನ್ ಮಾಡ್ತೀನಿ, ಇಲ್ಲಾಂದ್ರೆ ಬೇರೆ ಕಡೆ ಸ್ಕ್ಯಾನ್ ಮಾಡಿಸ್ಕೊಂಡು ರಿಪೋರ್ಟ್ನ ನಂಗೆ ತಂದ್ಕೊಡಿ. ಎಂತದ ಜೋಜ ಇದು, ನಮ್ಮ ಹತ್ರವೇ ದುಡ್ಡು ಕೇಳ್ತಿಯಲ್ಲ, ಇಷ್ಟೇನೆ ನಮ್ಮ ರಿಲೇಶನ್ಶಿಪ್? ಹಾ ನೋಡಿ, ಬೇಕಾದ್ರೆ ನಾನೇ ಅಡುಗೆ ರೆಡಿ ಮಾಡಿ ನಿಮ್ಮಿಬ್ಬರಿಗೂ ಬಡಿಸ್ತೀನಿ, ಹೊಟ್ಟೆ ತುಂಬಾ ಊಟ ಮಾಡಿ ಹೊರಡಿ, ಆದ್ರೆ ವ್ಯವಹಾರದಲ್ಲಿ ನೋ ಕಾಂಪ್ರಮೈಸ್. ಆಯ್ತು ಬಿಡ, ಬೇರೆ ಕಡೆ ಹೋಗಿ 2,000-3,000 ಖರ್ಚು ಮಾಡುವ ಬದಲು ನಿನಗೆ 1,000 ಕೊಡ್ತೇನೆ, ನೀನೇ ಸ್ಕ್ಯಾನ್ ಮಾಡಿ ಬಿಡ. ಇದು ಕಾಳಜಿ ಅಂದ್ರೆ, ಇಂಥ ಹೆಂಡತಿ ಇರೋದ್ರಿಂದನೇ ಇಂಥ ಕೆಟ್ಟ ಗಂಡಂದಿರು ಇನ್ನೂ ಉಳ್ಕೊಂಡಿರೋದು. ಅದ್ ಯಾವಾಗ ಬುದ್ಧಿ ಬರುತ್ತೋ ಏನೋ.
ಈಗ ಡೀಲ್ ಆಯ್ತಲ್ಲ ಬೇಗ ಸ್ಕ್ಯಾನ್ ಮಾಡು ಸುಮ್ಮನೆ ಉಪದೇಶ ಕೊಡಬೇಡ ಉಪದೇಶ ಕೊಡ್ಲಿಕ್ಕೆ ನಾವು ಕೂಡ ಫೇಮಸ್ ಸರಿ ನಿಂತ್ಕೊಳ್ಳಿ ಓಯ್ ನಿನ್ನತ್ರ ಸ್ಕ್ಯಾನಿಂಗ್ ಮಷಿನ್ ಇಲ್ಲ ಅಲ್ವಾನಾ ಹೇಗೆ ಸ್ಕ್ಯಾನ್ ಮಾಡ್ತೀಯಾ ಮೀನಾಕ ಈಗ ಟೆಕ್ನಾಲಜಿ ತುಂಬಾ ಮುಂದುವರೆದಿದೆ ಸ್ಕ್ಯಾನ್ ಮಾಡಕ್ಕೆ ದೊಡ್ಡ ದೊಡ್ಡ ಮಷಿನ್ ಏ ಬೇಕಾಗಿಲ್ಲ ಮೊಬೈಲ್ ಸಾಕು ಎಂತ ಇದರಲ್ಲಿ ಸ್ಕ್ಯಾನ್ ಮಾಡ್ತೀಯಾ ಹೌದು ಇದರಲ್ಲಿ ಸ್ಕ್ಯಾನರ್ ಇದೆ ನೀನು ನಿಂತ್ಕೊಳ್ಳಿ ರಿಪೋರ್ಟ್ ನೋಡಿ ಭಯ ಪಡಬೇಕಾದವರು ನಾವು ಆದ್ರೆ ಇವಳು ಮತ್ತಿಗೆಟ್ಟಿ ಬಿದ್ದಲ್ಲ ಅಂದ್ರೆ ಎಂತದೋ ಭಯಂಕರ ಕಾಯಿಲೆ ಇರಬೇಕು ಮೊದಲೇ ಭಯದಲ್ಲಿ ಇದ್ದೇನೆ ಇನ್ನು ಭಯ ಪಡಿಸಬೇಡ ಹೋಗಿ ನಿರ್ತನ मूर्ति तपि बिंगली ओडाड़ा बजी ना दिवस लिवर ಅವರ ವಿಷಯಕ್ಕೆ ಚಂಡಿ ಬೈ ಈಗ ಅದು ಸರಿಯಾಗಬೇಕಂದ್ರೆ ಎಂತ ಮಾಡಬೇಕಾ ಮೀನಾಕ ಇವರು ಇನ್ನು ಮುಂದೆ ಒಂದು ಡ್ರಾಪ್ ಡ್ರಿಂಕ್ಸ್ ಮಾಡಬಾರದು ಜೊತೆಗೆ ಒಂದು ತಿಂಗಳು ಪಥ್ಯೆಯಲ್ಲಿ ಇರಬೇಕು ಪಥ್ಯ ಅಂದ್ರೆ ಉಪ್ಪು ಹುಳಿ ಖಾರ ಏನು ತಿನ್ನಬಾರದು ಬರಿ ಸೊಪ್ಪು ಹಣ್ಣು ತರಕಾರಿ ತಿನ್ನಬೇಕು ಈ ರೀತಿ ಮಾಡಿದ್ರೆ ಸರಿ ಹೋಗ್ತಾರೆ ಇಲ್ಲ ಅಂದ್ರೆ ಲೈಫ್ ಏ ಡ್ಯಾಮೇಜ್ ಆಗುತ್ತೆ ಕಲ್ಲುಟ್ಟಿ ದೋಸ್ ಮನುಷ್ಯರ ದಿವಸದಿಂದ ಸಪ್ಪೆ ಊಟ ತಿಂದು ತಿಂದು ನಾಲಿಗೆ ಹಳೆ ಎಕಡೆ ರಮಣಿ ಆಗಿದೆ ನಮ್ಮ ಮನೆಯಾಗ ಇನ್ನೇನ್ ಮಾಡಿರ್ತೀರಿ ರೊಟ್ಟಿ ಎಣ್ಣೆಗಾಯಿ ಪಲ್ಯ ಡಬ್ಬಿ ತಗೊಂಡ್ಬಂದಿ ನನ್ನ ದೋಸ್ತ ನಮ್ಮ ಮನೆಗೆ ನಾಷ್ಟ ಮಾಡಬಾರ್ದ ನಿಮ್ಮ ಮನೆಯಲ್ಲಿ ತಿನ್ಬಹುದು ಮಾರೈತಿ ಆದ್ರೆ ಅವರು ಉಪ್ಪು ಹುಳಿ ಖಾರ ಇರೋ ತಿಂಡಿ ತಿನ್ನೋ ಆಗಿಲ್ಲ ಈಗಲ್ಲ ಸೊಂಟೆ ಇದೊಂದು ಸರ್ತಿ ತಿನ್ಲಿಕ್ಕೆ ಬಿಡ ಮಧ್ಯಾಹ್ನದಿಂದ ನೀನು ಹೇಳಿದಾಗೆ ಪತ್ತೆ ಮಾಡ್ತೇನೆ ಅದಕ್ಕೆ ಮಂದ ಚೆಕ್ ಮಾಡಿ ಪತ್ತೆ ಮಾಡಬೇಕು ಅಂತ ಹೇಳಿದಾಳೆ ಇನ್ನೊಂದು ತಿಂಗಳು ಉಪ್ಪು ಹುಳಿ ಖಾರ ಏನು ತಿನ್ನೋ ಆಗಿಲ್ಲ ಮತ್ತೆ ಇನ್ನೇನ್ ತಿನ್ಬೇಕಾ ಇದನ್ನ ರಾತ್ರಿಗೆ ತಯಾರಿ ನಡೆಸಿ ಅದನ್ನ ನಿಲ್ಸಬೇಡಣ ಈಗಲೇ ಕುಡಿಬೇಕಂತ ಅನಿಸ್ತದೆ ನೀ ಮಟ್ಟ ಗಿಳಿಜ ಅಂತ ನಾನು ಅನ್ಕೊಂಡಿರಲ್ಲ ಕುಡಿಯ ತಪ್ಪು ಅಂತ ಗೊತ್ತಿದ್ದು ಕುಡಿದ್ಯಲ್ಲ ಈಗಳ ಪಿಂಟಿ ಕೆಲವೊಂದು ತಪ್ಪು ಮಾಡಿದಾಗಲೇ ಸರಿ ಯಾವುದು ಅಂತ ಹೇಳಿ ಗೊತ್ತಾಗುದ ಅದಕ್ಕೆ ನಾನು ತಪ್ಪು ಮಾಡ್ತಿದ್ದೇನೆ ಈಗ ನಿನಗೆ ಎಂತ ಆಗುತ್ತೆ ಅಲ್ಲ ಕುಡಿಯ ಕುಡಿದ್ವಿ ಒಬ್ಬನೇ ಕುಡಿದ್ಯಲ್ಲ ಕುಡಿಬೇಕಾದ್ರೆ ನಾನು ನೆನಪಾಗಲ್ಲ ನಾನು ಕುಡಿದದ್ದಕ್ಕೆ ಇಲ್ಲಿ ಕರ್ಫ್ಯೂ ಉಂಟು ಇನ್ನು ನಿನ್ನೊಟ್ಟಿಗೆ ಕುಡಿದ್ರೆ ಒಟ್ಟಾರದವರೆಲ್ಲರೂ ಸೇರಿ ಒಟ್ಟರಾಜಿ ಪೂಜೆ ಮಾಡ್ತಾರೆ ಏ ನಾನು ಎಲ್ಲರೂ ಮುಂದೆ ಕುಡಿಯೋಣ ಯಾರಿಗೆ ಗೊತ್ತಾಗಲಂಗೆ ಅಟ್ಟದ ಮೇಲೆ ಹೋಗೋಣ ಅಲ್ಲಿ ಯಾರು ಇರಂಗಲ್ಲ ಕತ್ಲಿರ್ತತಿ ಇಬ್ರು ಕಟ್ಟ ಕಟ್ಟ ಕುಡ್ದ ಬಂದು ಮಕ್ಕೊಂಬಿಡೋಣ ನೀನು ಕಂಪನಿ ಕೊಡೋದಾದ್ರೆ ನಾನು ರೆಡಿ ಇವತ್ತು ನಿನ್ನದೇ ಪಾರ್ಟಿ ಮದುವೆ ಆಗೋ ಗುಂಡ ಅಂದ್ರೆ ನೀನ ನನ್ನ ಹೆಂಡತಿ ಅಂದಂಗ ಆತ ನೀ ಕುಡಿಸಿ ಅಂದ್ರ ನೀ ನನಗೆ ಕುಡಿಸ ಕಳ್ತಿಯಲ್ಲ ಮರಯ್ಯ ನಾನೇ ನಿನಗೆ ಕುಡಿಸ್ತಿದ್ದೆ ಆದ್ರೆ ಎಂತ ಮಾಡುದು ನನ್ನ ಸೊಂಟೆ ನನ್ನ ಮನೆಯಿಂದ ಆಚೆ ಹೋಗ್ಲಿಕ್ಕೆ ಬಿಡುದಿಲ್ವಾ ನಾನು ನಿನಗೆ ಹೇಗೆ ಏರ್ಪಾಡ್ ಮಾಡುದು ಈಗ ನಾನೇ ಏರ್ಪಾಡ್ ಮಾಡ್ಬೇಕಂತಿ ಇದೊಂದು ಮಾಡಿ ಪುಣ್ಯ ಕಟ್ಟಿಕೊಳ್ಳ ಮಾಡ್ತೇನೆ ಪಂಚರಂಗಿ ಪಾಪ ಜ್ಯೂಸ್ ಎಲ್ಲ ಕಣೋ ಎಣ್ಣೆ
ಎಣ್ಣೆ ಅಡಿಗೆಗೆ ಬಳಸ್ತಾರಲ್ರಿ ಇವರೇ ಕುಡಿಲಿಕ್ಕೆತ್ತಾರ ಅಯ್ಯೋ ಅದು ಬೇಕಿ ಇದು ಅಡಿಗೆಗೆ ಬಳಸೋ ಎಣ್ಣೆ ಅಲ್ಲ ಕಣೋ ಹೊಟ್ಟೆಗೆ ಬಿಟ್ಕೊಳ್ಳೋ ಎಣ್ಣೆ ಓ ತಪ್ಪಲೆ ನೀವು ಎಂತದಕ್ಕೆ ಇಲ್ಲಿಗೆ ಬಂದದ್ದು ಸುಮ್ಮನೆ ಹೋಗಿಲ್ಲಿಂದ ಏ ನಾನು ಯಾಕೆ ಹೋಗಬೇಕು ಅಯೋಗ್ಯ ನೀನು ಹಾಳಾಗೋದಲ್ಲ ನನ್ನ ತಮ್ಮನ್ನು ಹಾಳು ಮಾಡ್ತಿದ್ದೀಯಿ ಓ ಬಿಗಿಲು ಸುಮ್ಮನೆ ಸುಮ್ಮನೆ ನನ್ನ ಮೇಲೆ ಅಪವಾದ ಹಾಕಬೇಡಿ ನಾನು ಬೇಡ ಬೇಡ ಅಂತ ಹೇಳಿದ್ರು ನಿಮ್ಮ ತಮ್ಮ ಫೋರ್ಸ್ ಮಾಡಿ ನನ್ನನ್ನು ಇಲ್ಲಿಗೆ ಕುಡಿಲಿಕ್ಕೆ ಕರ್ಕೊಂಡು ಬಂದದ್ದು ಅಲ್ವಾ मने मुझे ग्यारंटी यार बेलचप ಈ ಎಣ್ಣೆ ಹಾಕದವರೆಂತ 100 ವರ್ಷ ಬದುಕಿದರ ನಮಗಿಂತ ಮುಂಚೆ ಹೋಗಿ ಹಾಕಿಸಿಕೊಳ್ಳೋದಿಲ್ವಾ ಇದನ್ನು ಕುಡಿದ್ರೆ ಹೊಟ್ಟೆಯೊಳಗೆ ಯಾವ ಕ್ರಿಮಿ ಕೀಟಗಳು ಸೇರುವುದಿಲ್ಲ ಹೌದ್ರಾ ಇದನ್ನು ಕುಡಿಯೋದ್ರಿಂದ ಇಷ್ಟೆಲ್ಲ ಪ್ರಯೋಜನ ಐತ್ಯಾ ಅಷ್ಟೆಲ್ಲನ ಗಜಿನಿ ಒಂದು ಸರ್ತಿದು ದೇಹದ ಒಳಗೆ ಸೇರಿದ್ರೆ ನಾವು ನಾವಾಗಿರೋದಿಲ್ಲ ನಮ್ಮೊಳಗೆ ಮತ್ತೊಬ್ಬನು ಇರ್ತಾನೆ ಇದೆಲ್ಲ ನಿಮಗೆ ಥಿಯರಿಯಲ್ಲಿ ಹೇಳಿದ್ರೆ ಗೊತ್ತಾಗೋದಿಲ್ಲ ಅಣ್ಣ ಕೂತ್ಕೊಂಡು ಒಂದು ಪೆಗ್ ಹಾಕು ಪ್ರಾಕ್ಟಿಕಲ್ ಆಗಿ ಅರ್ಥ ಆಗ್ತದೆ ಕುಡಿಯೋ ತಪ್ಪು ಅಂತ ಬಸವರಾಜ್ ಕಟ್ಟಿ ಹೇಳ್ತಿರ್ತಾನ ಹಂಗ ಹೇಳೋರ ಜಾಸ್ತಿ ಕುಡಿಯೋದ್ರಿ ಆ ತುಂಬಿರೋ ಮುಟ್ಟಾಳ ನೀನು ಅಯೋಗ್ಯನ ಜೊತೆ ಸೇರ್ಕೊಂಡು ನಾಟಕ ಆಡ್ತಿದೀಯ ಮರ್ಯಾದೆಯಿಂದ ಎದ್ದು ಮನೆಗೆ ನಡೆದ್ರೆ ಸರಿ ಇಲ್ಲ ಅಂದ್ರೆ ಇದೆ ಬಾಟಲ್ ತಗೊಂಡು ತಲೆ ಹೊಡೆದು ಹಾಕ್ಬಿಡ್ತೀನಿ ಡಿಸಿ ಜಾಂಬವ ಗ್ಲಾಸಿಗೆ ಹಾಕಿಕೊಂಡ ಮೇಲೆ ಕುಡಿಯದೆ ಹೋದ್ರೆ ಎಣ್ಣೆಗೆ ಅವಮಾನ ಮಾಡಬೇಕಾಗ್ತದೆ ಒಂದೇ ಒಂದು ಸಿಪ್ ಕುಡಿತೇನೆ ಇಲ್ಲದಿದ್ರೆ ಇದು ವೇಸ್ಟ್ ಆಗಿ ಬಿಡ್ತದೆ ಯಾಕೆ ವೇಸ್ಟ್ ಆಗ್ತದ್ರಿ ಕುಡಿಯಕ ನಾ ಅದಿನಲ್ಲ ಓ ಏನ್ರಿ ಮೀನ ತೋರ ರುಚಿ ರುಚಿ ಆದದನ್ನ ತಿನ್ಲಿಕತ್ತಿರಿ ಇದು ಒಂದು ನಮ್ಮನೆ ರುಚಿ ರುಚಿಯಾದ ತಿಂಡಿಯಾ ಇದನ್ನು ದೇವಾದಿ ದೇವತೆಗಳು ಮಾತ್ರ ತಿನ್ನೋದು ಇವತ್ತು ನನಗೆ ಆ ಭಾಗ್ಯ ಬಂದಿದೆ ನಿನಗೂ ಬೇಕಾದ್ರೆ ಕೇಳ ಕೊಡ್ತೇನೆ ನೀವು ಮಾತಾಡೋದು ನೋಡಿದ್ರೆ ನಿಮ್ಮ ಮ್ಯಾಲ ನಂಗೆ ಅದು ಬರ್ಲಿಕ್ಕತ್ತದರಿ ಈಗ ಎಂತದ ಅದು ಅಂದ್ರೆ ಅದರಿ ನಿಮ್ಮ ಹೆಂಡತಿಗೆ ನಿಮ್ಮ ಮ್ಯಾಲ ಯಾವಾಗಲೂ ಬರ್ತಿರ್ತೈತಲ್ಲ ನನ್ನ ಹೆಂಡತಿಗೆ ಎಂತದ ಬರೋದು ಅದರಿ ನನ್ನ ಹೆಂಡತಿಗೆ ನನ್ನ ಮ್ಯಾಲ ಬರೋದಲ್ಲ ಅನುಮಾನರಿ ಸರ ಗಜ್ಜ ಎಲ್ಲರೂ ನನ್ನ ಮೇಲೆ ಅನುಮಾನ ಪಡುವವರೇ ಆದ್ರಲ್ವಾ ಯಾವಾಗಪ್ಪ ನನಗೆ ಇದರಿಂದ ಮುಕ್ತಿ ಬೇಜಾರು ಮಾಡ್ಕೋಬೇಡ್ರಿ ನಾನು ನಿಮ್ಮನ್ನು ನಂಬ್ತೀನಿ ಇದನ್ನ ಹೇಗೆ ನಂಬುದು ನಿಮ್ಮ ಮೇಲೆ ಹಾನಿ ಮಾಡಿ ಹೇಳ್ತೀನಿ ನಿಮಗೆ ಏನು ಬೇಕು ಅಂತ ಹೇಳಿ ತಂದು ಕೊಡ್ತೀನಿ ಇದು ನನಗೆ ಬೇಕಾದದ್ದು ಇವಳ ಇವತ್ತು ಒಂದು ದಿವಸ ನನಗೆ ಎಣ್ಣೆ ತಂದು ಕೊಡ್ತೀನಾ ಎಣ್ಣೆ ಕುಡಿಯೋದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಗೊತ್ತಿಲ್ಲ ಎಣ್ಣೆ ಅಂದ್ರೆ ಆ ಎಣ್ಣೆ ಅಲ್ಲನ ಇದು ವಿಸ್ಕಿ ವಿಸ್ಕಿ ಅಂದ್ರೆ ರೀ ಅದು ಒಂದು ನಮ್ಮನೆ ಔಷಧಿ ಎಣ್ಣೆ ಕುಡಿದದ್ದು ಎಣ್ಣೆ ಇವತ್ತು ಕುಡಿಯೋದು ವಿಸ್ಕಿ ಅದನ್ನು ಕುಡಿದ್ರೆ ಎಂತ ರಿಸ್ಕ್ ಇದ್ರೂ ಕೂಡ ಫೇಸ್ ಮಾಡಬಹುದಾ ಕರೆನೇ ಇದು ಆ ಎಣ್ಣೆ ಅಲ್ಲ ಹೌದಲ್ರಿ ನಿನ್ನ ಸುತ್ತಿಗೆ ಮೇಲೆ ಆಣೆ ಕೇಳ್ತಿದ್ದಾನ ಬೇಕಾದ್ರೆ ಕೊಡುವವರ ಹತ್ರ ಕೇಳ ಅವರೇ ಸತ್ಯ ಹೇಳ್ತಾರೆ ಗೆಳೆಯನಿಗೋಸ್ಕರ ಇಷ್ಟು ಕೂಡ ಮಾಡೋದಿಲ್ವಣ್ಣ ಆತ್ರಿ ತಂದು ಕೊಡ್ತೀನಿ ಆದ್ರೆ ನನ್ನೊಂದು ಕಂಡೀಷನ್ ಎಂತ ಅದು ನಿಮ್ಮ ಜೊತೆ ನಾನು ಕುಡಿತೀನಿ ಏನಾತನ ನಿನ್ನೆ ಎಣ್ಣೆ ಹೊಡಿ ತಪ್ಪು ಅಂತ ಹೇಳಿ ಇವತ್ತು ಮುರಾರಿಯವರ ಕಡೆಯಿಂದ ಏರ್ಪಾಟ್ ಮಾಡಿಸಿ ಚಟವ ಅದನ್ನು ತಿಳಿಸ್ಕೊಳ್ಬೇಕಂದ್ರೆ ಪ್ರಯತ್ನ ಪಡ್ತಾನೆ ಇರಬೇಕು ಮುರಣ ಕಣ್ಣು ಮುಚ್ಕೊಂಡ್ಬಿಟ್ರೆ ಯಾರು ನೋಡಬಾರ್ದು ಅಂತವ ಗಜಿನಿ ಓ ಗಜಿನಿ ನಾನ್ರಿ ಮುಕುಂದ ಇವ ಮೀನಾತ ಮುಕುಂದ ಆದ್ರೇನು ಮೀನಾತ ಆದ್ರೇನು ನೀವ್ ಯಾರಾದ್ರೆ ನನಗೇನ್ರಿ ಆಗ್ಬೇಕು ಇಲ್ಲಿ ನಾವ್ ಒಬ್ಬನ ಕುಡಿಬೇಕು ಬೇರೆಯವ್ರಿಗೆ ನೋ ಎಂಟ್ರಿ ನಾತನ ಇವ್ರ ಆಲೆ ಸುರುವತ್ಕೊಂಡ್ಬಿಟ್ರೆ ಇವ್ರಿಗೆ ನಮ್ ನೆನಪ ಬರಂಗಿಲ್ಲ ನಡಿ ನೆನಪಿಗೆ ಬರಿಸ್ತಾನೆ ಮುರಾರಿ ಇಬ್ರು ಪಳಂಕರ್ ಬಂದು ಬಿಟ್ಟಿವಿ ಇಂತದ ನಾವು ಬರೋದಕ್ಕಿಂತ ಮುಂಚೆ ಶುರು ಮಾಡಿಬಿಟ್ಟಿದ್ಯಾ ನೀವು ಹೇಳಿದ್ರಲ್ರಿ ಇದನ್ನ ಕುಡಿದ್ರೆ ಯಾವ ರಿಸ್ಕ್ ಇರೋದಿಲ್ಲ ಅಂತ ಇದನ್ನ ಕುಡಿತಿದ್ದಂಗ ಭಾರಿ ಮಜಾ ಬಂತ್ರಿ ಇನ್ನ ಮುಂದಿನ ದಿನ ಇದನ್ನ ಕುಡಿತೀನಿ ನೀನು ದಿನ ಕುಡಿದ್ರೆ ನಮಗೂ ಒಳ್ಳೇದಾಯ್ತು ಬಿಡ ನಮಗೆ ಎದುರಾಳಿಗಳಿಲ್ಲ ಲೆಟ್ಸ್ ಜಾಯಿನ್ ದಿ ಪಾರ್ಟಿ ಪಂಚರಂಗಿ ಪಾಪ ಔಷಧಿ
ಅಯೋಗ್ಯ ನಿನ್ನಿಂದ ಒಬ್ಬ ಒಳ್ಳೆ ವ್ಯಕ್ತಿ ಕೂಡ ಹಾಳಾದ್ನಲ್ಲೋ ಇಂತ ಕುರ್ತಾ ನಿನಗೆ ಬೇಕೇ ರೀ ರಂಗಿಲ್ಲ ನೀವ್ ಹಿಂಗ್ ಮಾಡ್ತೀರಂತ ನಾ ಅನ್ಕೊಂಡಿದ್ದಿಲ್ಲ ದೋಸ್ತ ನಂಬಿದ್ದಕ್ಕ ನಂಗ ಮೋಸ ಮಾಡ್ಬಿಟ್ರಲ್ರಿ ಓಯ್ ನಾನು ಎಂತ ತಪ್ಪು ಮಾಡಿಲ್ಲ ಮಾರೇರೆ ಓಯ್ ಸಾಕು ಸುಮ್ಮನೇರಿ ಮಾರೇರೆ ನೀವೀಗ ಕುಡಿಯೋದನ್ನು ಬಿಡದಿದ್ರೆ ನಾನು ಇಲ್ಲೇ ತಾಳಿ ತೆಗೆದಿಟ್ಟು ಮಹಡಿಯ ಮೇಲಿಂದ ಬಿದ್ದು ಮರ ಕಟ್ತೇನೆ ಆಮೇಲೆ ನನ್ನ ಹೆಣದ ಮುಂದೆ ಕೂತ್ಕೊಂಡು ಎಷ್ಟು ಬೇಕೋ ಅಷ್ಟು ಕುಡೀರಿ ಬೇಡ ಮರೈತೆ ಕುಡಿತದಿಂದ ಅಷ್ಟು ತೊಂದರೆ ಆಗ್ತದೆ ಅನ್ನೋದಾದ್ರೆ ನಾನು ಇನ್ನು ಕುಡಿಯುವುದೇ ಇಲ್ಲ ಆದ್ರೆ ನನಗೆ ಆ ಸಪ್ಪೆ ಊಟವನ್ನು ಮಾತ್ರ ತಿನ್ನಿಸ್ಬೇಡವಾ ಓಯ್ ನಿಮ್ಮ ಕಾಯಿಲೆ ವಾಸಿ ಆಗ್ಬೇಕಂದ್ರೆ ನೀವು ಅದನ್ನೇ ತಿನ್ಬೇಕಲ್ಲ ಮಾರೇರೆ ಬೇಡ ಬಿಡು ಮೀನಕ್ಕ ಇನ್ ಮುಂದೆ ಅವ್ರಿಗೆ ಮಾಮೂಲಿ ಊಟನೇ ಕೊಡು ಎಂತ ಅವಸ್ಥೆ ಇದು ಪತ್ತೆ ಮಾಡ್ಬೇಕು ಅಂತ ಹೇಳಿದವಳು ನೀನೆ ಮಾಮೂಲಿ ಊಟ ಕೊಡು ಅಂತ ಹೇಳ್ತಿರೋದು ನೀನೆ ಹೀಗಾದ್ರೆ ಇವರ ಕಾಯಿಲೆ ವಾಸಿ ಆಗೋದು ಹೇಗೆಯಾ ಕಾಯಿಲೆ ಇದ್ರೆ ತಾನೇ ವಾಸಿ ಆಗೋದು ಅವ್ರ ಲಿವರ್ ಚೆನ್ನಾಗೇ ಇದೆ ಡ್ಯಾಮೇಜ್ ಆಗಿದೆ ಅಂತ ನಾನೇ ಸುಳ್ಳು ಹೇಳಿದ್ದು ಎಂತದಕ್ಕೆ ಸುಳ್ಳು ಹೇಳಿದ್ದ ಅದ್ ನಿಮಗ್ ಗೊತ್ತಾಗ್ಬೇಕು ಅಂದ್ರೆ ಒಂದು ಚಿಕ್ಕ ಸೀನ್ ಇದೆ ನೋಡ್ಕೊಂಬನ್ನಿ ನೀವೆಲ್ಲ ನೋಡ್ಕೊಂಬರಿ ನಾ ಇಲ್ಲೇ ಕುಡಿತಿರ್ತೀನಿ ಸುಮ್ಮನ ನೋಡ್ರಿ ತಿಳ್ಕೊಂಡೇ ಬಂದೆ ಇಟ್ಸ್ ಓಕೆ ಅಲ್ಲಿಗಿಂತ ಇಲ್ಲಿಗೆ ಬಂದದ್ದು ಬೆಟರ್ ಅನಿಸ್ತದೆ ಕುಡ್ಕೊಂಡ್ ಬಂದಿರೋದು ಅಲ್ದೆ ಬೇಡದಿರೋ ತರ ಮಾತಾಡ್ತಿದ್ದೀರಲ್ಲ ಒಂದ್ ಹುಡುಗಿ ಜೊತೆ ಯಾವ ರೀತಿ ಮಾತಾಡ್ಬೇಕು ಅಂತ ಗೊತ್ತಿಲ್ವಾ ನಿಮ್ಗೆ ತಂಗಣಿ ಕುಡುಕ ಕುಡಿದ ಮೇಲೆ ಸತ್ಯವನ್ನು ಹೇಳ್ತಾನ ಈಗ ನಿನ್ನದೊಂದು ಸತ್ಯ ಹೇಳ್ಬೇಕಾ ನನಗೆ ನನ್ನ ದಗಣೆಯನ್ನು ಕಂಡ್ರೆ ಚೂರು ಇಷ್ಟ ಇಲ್ಲಣ ಅಪ್ಪ ಅಮ್ಮನ ಮಾತಿಗೆ ಒಪ್ಪಿ ಅವಳನ್ನು ಕಟ್ಟಿಕೊಂಡು ತಪ್ಪು ಮಾಡಿಬಿಟ್ಟೆ ಈಗಲೂ ನೀನು ಒಪ್ಪಿದ್ರೆ ಅವಳಿಗೆ ಡಿವೋರ್ಸ್ ಕೊಟ್ಟು ನೀನು ಮದುವೆ ಆಗ್ತಾನೆ ನಿಮ್ಗೆ ಈ ರೀತಿ ಮಾತಾಡಕ್ ನಾಚಿಕೆ ಆಗಲ್ವಾ ಎಂತದಕ್ಕ ನಾಚಿಕೆ ಆಗಬೇಕು ನೀನೊಬ್ಬಳು ಡಾಕ್ಟರ್ ಆಗಿ ಒಬ್ಬ ಪೇಷಂಟ್ ನ ಮನಸ್ಸಿನ ಭಾವನೆಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಆಗ್ತಿಲ್ಲ ಅಂದ್ಮೇಲೆ ನೀನ್ ಯಾವ ಸೀಮೆ ಡಾಕ್ಟರ್ ನೋಡಿ ನನ್ ಪ್ರೊಫೆಷನ್ ಬಗ್ಗೆ ಈ ರೀತಿ ಮಾತಾಡ್ಬೇಡಿ ಅದ್ರಿಂದ ಮನ್ಸುಗಳನ್ನ ಬಂದ್ ಮಾಡ್ತೀನಿ ಹೊರತು ದೂರ ಮಾಡೋದಿಲ್ಲ ಮನಸ್ಸಿನ ಭಾವನೆಗಳನ್ನೇ ಅರ್ಥ ಮಾಡ್ಲಿಕ್ಕೆ ಆಗುದಿಲ್ಲ ಅಂದ್ಮೇಲೆ ನೀನ್ ಎಂತ ದೂಪೆ ಒಂದು ಮಾಡುದು ಇಲ್ಲ ನೀನು ಈ ಪ್ರೊಫೆಷನ್ ಅನ್ನ ಬಿಟ್ಟು ಮಾರ್ಕೆಟಿಗೆ ಹೋಗಿ ಉಪಮಾನ ನನ್ನ ಪ್ರೊಫೆಷನ್ ಬಗ್ಗೆ ಅವಮಾನ ಮಾಡ್ತಿದ್ದೀರಲ್ಲ ಅದೇ ಪ್ರೊಫೆಷನ್ ಇಂದ ನಿಮ್ಮ ಈ ಕುಡ್ತಾನ ನಾನ್ ಬಿಡಿಸ್ತೀನಿ ಈಗಳ ಕುಳ್ಳಿ ಈ ಮಾತ ಹುಡುಗಿಯರಿಂದ ಓಂಗುದನ್ನು ಕುಡಿಯುವುದನ್ನು ಆ ಬ್ರಹ್ಮ ಬಂದರೂ ಬಿಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಆ ಬ್ರಹ್ಮ ವಿದ್ಯೆ ಕಲ್ತಿರ ನಾನು ಬಿಡಿಸ್ ತೋರಿಸ್ತೀನಿ ಅದಕ್ಕೆ ಇವ್ರಿಗ್ ಲಿವರ್ ಡ್ಯಾಮೇಜ್ ಆಗಿದೆ ಅಂತ ಸುಳ್ಳು ಹೇಳಿ ಕುಡಿದರ ಹಾಗೆ ಮಾಡಿದ್ದು ಟಂಗ್ರಾಣಿ ಇದು ಮೊಬೈಲ್ ಅಲ್ಲಿ ಸ್ಕ್ಯಾನ್ ಮಾಡುವಾಗಲೇ ನನಗೆ ಅನುಮಾನ ಬಂತ ಆದರೂ ನಿನ್ನ ಮಾತ ನಂಬಿದೆ ಇಟ್ಸ್ ಓಕೆ ನನ್ನ ಒಳ್ಳೆಯದಕ್ಕೆ ಒಂದು ಸುಳ್ಳು ಹೇಳಿ ನನ್ನ ಕುಡಿತವನ್ನು ಬಿಡಿಸಿದ್ಯಾ ಥ್ಯಾಂಕ್ಸ್ ನಾತನ ನೀನು ಕುಡಿದು ಬಿಟ್ಟು ಆದ್ರೆ ಇವ್ರು ಶುರು ಹಚ್ಕೊಂಡ್ರಲ್ಲ ಇವ್ರ ಕತಿ ಹೇಳ ಏ ಮಡ್ತಿ ಕಾಳ್ ಮಾರಿಯವನ ಅವ್ರು ಕುಡಿಯೋ ಸತ ಹೆಂಗ್ ಬಿಡಿಸ್ಬೇಕು ಅಂತ ನಂಗೆ ಗೊತ್ತದ ಮೊದ್ಲ ನೀನ್ ಬಿಡ್ಲೆ ಓಯ್ ಮೀನು ನೀವ್ ಇನ್ ಮುಂದೆ ನಿಜವಾಗ್ಲೂ ಕುಡಿಯೋದಿಲ್ವಾ ಮಾರೇರೆ ನಿನ್ನೆಗೂ ಕುಡಿಯೋದಿಲ್ಲ ಆದರೆ ಆದರೆ ನನ್ನ ತೊತ್ತೆ ಕೊಡುವ ಇಂಜೆಕ್ಷನ್ ಅನ್ನು ಮಾತ್ರ ಕುಡಿತೇವೆ